ಉಕ್ರೇನ್ನ ಖಾರ್ಕಿವ್ ನಗರದಲ್ಲಿ ಸಿಲುಕಿದ್ದ ಕೊಡಗಿನ ವಿದ್ಯಾರ್ಥಿನಿ ಅಕ್ಷಿತಾ ಈಗ ಸುರಕ್ಷಿತವಾಗಿ ಮರಳಿದ್ದಾರೆ. ಖಾರ್ಕಿವ್ನ ನ್ಯಾಷನಲ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ಎರಡನೇ ವರ್ಷದ ಎಂಬಿಬಿಎಸ್ ಓದ್ತಾ ಇದ್ದ ಅಕ್ಷಿತಾ ಮನೆಗೆ ಬರ್ತಾ ಇದ್ದಂತೆ ಅವರ ಹೆತ್ತವರ ಸಂಭ್ರಮ ದುಪ್ಪಟ್ಟಾಗಿತ್ತು. ಮಗಳನ್ನ ನೋಡ್ತಾ ಇದ್ದಂತೆ ತಂದೆ ತಾಯಿ ಅಪ್ಪಿ ಮುದ್ದಾಡಿದ್ದಾರೆ. ನಾನು ಕಾರ್ಕಿವ್ ನ್ಯಾಷನಲ್ ಮೆಡಿಕಲ್ ಯೂನಿವರ್ಸಿಟಿ ಸೆಕೆಂಡ್ ಇಯರ್ ಎಂಬಿಬಿಎಸ್ ಓದ್ತಾ ಇದ್ದೆ. ನಾನು ಅಟ್ ಪ್ರೆಸೆಂಟ್ ಕಾರ್ಕಿವ್ ಅನ್ನೋ ಪ್ಲೇಸ್ ಅಲ್ಲಿ ಇದ್ದೆ, ಯುಕ್ರೇನ್ ಅಲ್ಲಿ. ಅಲ್ಲಿ ಕಾರ್ಕಿವ್ ಅಲ್ಲಿ ಸರ್ಟ್ನಿಯಾ ಅಂತ ಒಂದು ಪ್ಲೇಸ್ ಅಲ್ಲಿ. ಸೊ ನಾವು ಹಾಗೆ ಬಂಕರ್ಸ್ ಒಳಗೆ ಇದ್ವಿ. ಬೆಳಗ್ಗೆಯಿಂದ ರಾತ್ರಿ ಗಂಟ ಬಂಕರ್ಸ್ ಅಲ್ಲೇ ಇದ್ವಿ. ಈಗ ವಾರ್ ಅಂತ ಗೊತ್ತಾಗ್ತಿದ್ದ ಹಾಗೆ ಒಂದು ಎರಡು ಮೂರು ದಿನದ ಹಿಂದೆ ಹೋಗಿ ನಾವು ಬೇಕಾಗಿದ್ದ ಸಾಮಾನುಗಳು, ದಿನಸಿ ಸಾಮಾನು, ತರಕಾರಿ ಅದೆಲ್ಲ ತಂದಿದ್ವಿ. ನೀರೆಲ್ಲ ತುಂಬ ತುಂಬಿಸ್ಕೊಂಡು ಬಂದಿದ್ವಿ. ನಾವು ಬಾರ್ಡರ್ಗೆ ತುಂಬ ಹತ್ತಿರ ಇದ್ದಿದ್ರಿಂದ ನಮಗೆ ತುಂಬ ಶೆಲ್ಲಿಂಗ್ ಅಥವಾ ಬ್ಲಾಸ್ಟು, ಫೈರಿಂಗ್ಸ್ ಒಂದು ಪ್ರತಿದಿನ ರಾತ್ರಿ ಹಗಲು ಅಂತಿಲ್ಲ ರಾತ್ರಿ ಅಂತಿಲ್ಲ ಪ್ರತಿದಿನ ಕೇಳಿಸ್ತಾನೆ ಇತ್ತು. ತುಂಬ ಭಯ ಆಗ್ತಿರ್ತಿತ್ತು. ಸೊ ಲಿವ್ಯೂ ಹೆಂಗಾರು ಮಾಡಿ ತಲುಪಬೇಕಿತ್ತು. ಅದು ವೆಸ್ಟರ್ನ್ ಪಾರ್ಟ್ ಆಫ್ ಯುಕ್ರೇನ್ ಅಲ್ಲಿ ಇತ್ತು. 1500 ಕಿಲೋಮೀಟರ್ ನಾವು ಟ್ರೈನಲ್ಲಿ 24 hours ಜರ್ನಿ ಮಾಡಿದ್ವಿ. ನೆಕ್ಸ್ಟ್ ಲಿವ್ಯೂವಿಗೆ ಬಂದ ಮೇಲೆ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಪೋಲ್ಯಾಂಡ್ ಬಾರ್ಡರ್ಗೆ ಬಂದ್ವಿ. ಆ ಪೋಲ್ಯಾಂಡ್ ಇವಿಷ್ಟು ಈ ಹೊತ್ತಿನ ಪ್ರಮುಖ